हे फ्रेंड्स, वेलकम बैक टू माय चैनल। इवत्ती ना रेसिपी बंदू एग बिरयानी ना कुकर यहाँ रीति नोड़क बरण बनी अदेन पदार्थ वीडियोन नोड़ता नानी वन कप मोसरु मत्ते मसाले पदार्थ तक चक्के लवंग पलाव एले मत्ते शुंठी बेल्लुळ्ळि पेस्ट एर्ड स्पून अस्टु अक्कीना नालक ग्लास तोळ्दिट्कोंडिदीनि आगे एरड मीडियम साइज़ ईरुळ्ळि हच्चिकोंडिदीनि कोत्तंबरि सोप्पु पुदीना टमेटो हसी मेणसिनकायि मत्ते मट्टे नालक मुट्टेन बेयिसि सिप्पे सुळ्दु इट्कोंडिदीनि ईग कुक्कर् इट्कोंडु कुक्कर् गे नालक टेबल स्पून अष्टु एण्णे हाकोण आमेले नावु एनु ईरुळ्ळिन एरडु ईरुळ्ळि हच्चिट्कोंडिद्वल्ल अदरल्लि अर्ध भागन ई रीति ಎಣ್ಣೆಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನಮಗೆ ಈ ಫ್ರೈಡ್ ಆನಿಯನ್ಸ್ ನಿಂದ ನಮಗೆ ಬಿರಿಯಾನಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಈಗ ಇದನ್ನ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದರ ಕಲರ್ ನಮಗೆ ಚೇಂಜ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ ಅಲ್ವಾ ಈಗ ಇದನ್ನ ನೋಡಿ ಈ ರೀತಿ ರೆಡಿ ಆದ್ರೆ ಸಾಕು ನಮಗೆ ಇದನ್ನ ಒಂದು ಪ್ಲೇಟ್ ಗೆ ತಗ್ದಿಟ್ಕೊಳ್ಳೋಣ ಈಗ ಇದು ರೆಡಿ ಆಗಿದೆ ನೋಡಿದ್ರಲ್ವಾ ಎಷ್ಟು ಕಲರ್ ಫುಲ್ ಆಗಿದೆ ಇದು ಈ ರೀತಿ ತಗ್ದಿಟ್ಕೊಂಡು ಈಗ ಅದೇ ಎಣ್ಣೆಗೆ वन टेबल स्पून खारद पुड़ी हाकू मत काल टेबल स्पून गरम मसाले अर्ध टेबल स्पून अर्ध टेबल स्पून अरशिण हाकि मत अर्ध टेबल स्पून पुड़ी उप हाकि नावे बेसी क्रास्ट मिट मोटेने हाकड़ोण रीति फ्रई मोद्रे नमें इदू नमगे बिरियानियल्ली मोट्टे फ्लेवर तुम्बा चेन्नागि बरुत्ते ई रीति फ्राई माड्कोळ्ळबेकु नोड्ता इदीरल्वा ई रीति फ्राई माड्कोळ्ळि ईग नोड्ता इदीरल्वा इदर कलर याव रीति चेंज आग्ता इदे अंत ಚೆನ್ನಾಗಿ ಫ್ರೈ ಆಗಿದೆ ಇದರ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಇದನ್ನ ನಾವು ಒಂದು ಪ್ಲೇಟ್ ಗೆ ತಗ್ದೆ ಇಟ್ಕೊಳ್ಳೋಣ ಈಗ ಈ ರೀತಿ ಎಲ್ಲಾನು ಒಂದು ಪ್ಲೇಟ್ ಗೆ ತಗ್ದೆ ಇಟ್ಕೊಂಡು ನೋಡಿ ಇದರ ಕಲರ್ ಎಷ್ಟು ಚೆನ್ನಾಗಿದೆ ಈಗ ಅದೇ ಕುಕ್ಕರ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ನವೇನು ಮಸಾಲೆ ಪದಾರ್ಥಗಳನ್ನು ತಗೊಂಡಿದ್ವಲ್ಲ ಅದನ್ನೆಲ್ಲಾನು ಇದಕ್ಕೆ ಹಾಕೊಳ್ಳೋಣ ಮರಾಠಿ ಮಗ್ಗು ಚಕ್ಕೆ ಲವಂಗ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಮಿಕ್ಕಿದ ಇಂಗ್ರೆಡಿಯೆಂಟ್ಸ್ ನ ಹಾಕೊಳ್ಳೋಣ ನಾನು ಇಲ್ಲಿ ಕೇಸರಿನ 4-5 ದಳ ತಗೊಂಡಿದ್ದೀನಿ ಯಾಕಂದ್ರೆ ಅದು ಹಾಕೋದ್ರಿಂದ ನಮಗೆ ಕಲರ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಎರಡು ಪಲಾವ್ ಎಲೆ ಹಾಕ್ತಾ ಇದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಎಣ್ಣೆಯಲ್ಲ ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ ಅಷ್ಟೇ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಇಲ್ಲಿ 4 ಹಸಿ ಮೆಣಸಿನಕಾಯಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದೀನಿ ಅದು ಹಾಕೊಂಡು ಹಸಿ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆದ ಮೇಲೆ
ನಾವೇನು ಅರ್ಧ ಈರುಳ್ಳಿ ಫ್ರೈ ಮಾಡಿ ಇನ್ನು ಅರ್ಧ ಇಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕಿರುತ್ತೆ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಸಾಫ್ಟ್ ಆದಮೇಲೆ ಮೀಡಿಯಂ ಸೈಜ್ದು ಎರಡು ಟೊಮ್ಯಾಟೋನು ಹಚ್ಚಿ ಈ ರೀತಿ ಹಾಕ್ಕೊಳ್ಬೇಕು. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡ್ತಾ ಇದ್ದೀವಲ್ವ ನೀವು, ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ನೀವೊಂದ್ಸರಿ ಟ್ರೈ ಮಾಡಿ. ನಮಗೆ ಇದು ಕಡಿಮೆ ಸಮಯದಲ್ಲಿ ರೆಡಿ ಆಗಿಬಿಡುತ್ತೆ, ಒಂದು 10-15 ನಿಮಿಷದೊಳಗಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ. ಈಗ ನೋಡಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡಿದ್ದೀನಿ ನಾನು, ಅದನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಆದಷ್ಟು ಫ್ರೆಶ್ ಆಗಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು. ನೋಡಿದ್ರಲ್ವ ಇದು ಯಾವ ರೀತಿ ಫ್ರೈ ಆಗ್ತಾ ಇದೆ ಅಂತ. ಈಗ ನಾವು ಇದಕ್ಕೆ ನಾವು ಏನು ತಗೊಂಡಿದ್ವಲ್ಲ ಆ ಪೌಡರ್ಸ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ನಾನು. 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಮತ್ತು 1.5 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಮತ್ತು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೋಡಿದ್ರಲ್ವ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಕಲರ್ಫುಲ್ ಆಗಿದೆ ಇದು. ಈಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ 1 ಕಪ್ಪಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ, ಅದು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ 1 ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ನಮಗೆ ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ, ಇದು ಒಳ್ಳೆ ಫ್ಲೇವರು ಕೊಡುತ್ತೆ ಮೊಸರು ಹಾಕೋದ್ರಿಂದ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿದ್ರಲ್ವ ಈ ರೀತಿ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಒಳ್ಳೆ ಇದರಿಂದ ಒಳ್ಳೆ ಸುವಾಸನೆ ಬರಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದರಲ್ಲಿಂದ ಟೊಮೊಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಸಾಫ್ಟಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ನೀವು. ಇದನ್ನು ಈಗ ಇನ್ನೊಂದು ನಿಮಿಷದ ವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ 4 ಕಪ್ಪಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ನಾನಿಲ್ಲಿ 4 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ನಾನು ಅದಕ್ಕೆ 3 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ನಾನು ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದರಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ಈ ಗ್ಲಾಸಲ್ಲಿ 3 ಗ್ಲಾಸು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ನೀರು ಹಾಕಿದ್ದಾಗಿದೆ ಅಲ್ವಾ. ಈಗ ನಾವೇನು ತೊಳೆದು ನೆನೆಸಿಟ್ಟಿದ್ದಂಥ ಅಕ್ಕಿನೂ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ನಾನಿಲ್ಲಿ ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ತೊಗೊಳ್ಬೋದು. ಈಗ ಅಕ್ಕಿಯೆಲ್ಲ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ.
ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ನಾವೇನು ಹಚ್ಚಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಪುದೀನ ಈ ರೀತಿ ಮೇಲೆ ಹಾಕ್ಕೊಳ್ಳೋಣ. ಈ ರೀತಿ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಮೇಲೆ ಹಾಕ್ಕೊಂಡು ಆಮೇಲೆ ನಾವೇನು ಫ್ರೈ ಮಾಡಿಟ್ಕೊಂಡಿದ್ದಂಥ ಆನಿಯನ್ಸ್ನು ಇದ್ರ ಮೇಲೇ ಹಾಕ್ಕೊಳ್ಬೇಕು. ಆಮೇಲೆ ಈ ರೀತಿ ಎಲ್ಲನೂ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಮೊಟ್ಟೆನ ಫ್ರೈ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಇದರಲ್ಲೇ ನೀಟಾಗಿ ಹಾಕೋಣ. ನೋಡಿ ಈ ರೀತಿ ಒಂದೊಂದೇ ನಿಧಾನವಾಗಿ ಹಾಕೋಣ. ಹಾಕ್ಬಿಟ್ಟು ಇದನ್ನು ನಮಗೆ ಒಂದು ವಿಶಿಲ್ ಬರೋವರೆಗೂ ನೀಟಾಗಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಶಿಲ್ಲು ಕೂಗಿಸ್ಕೊಳ್ಳೋಣ. ಅಷ್ಟೇ ಫ್ರೆಂಡ್ಸ್, ನಮಗೆ ಎಗ್ ದಮ್ ಬಿರಿಯಾನಿ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗೂ ಇದೆ ಇದು, ಹಾಗೆ ಒಳ್ಳೆ ಕಲರು ಬಂದಿದೆ ನಮಗೆ. ನಾನಿಲ್ಲಿ ಯಾವ ಫುಡ್ ಕಲರು ಹಾಕಿದ ಕೇವಲ 4-5 ಕೇಸರಿ ದಳಗಳನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿದ್ರಲ್ವಾ ಯಾವ ರೀತಿ ಬಂದಿದೆ ಇದು ಅಂತ. ಇಷ್ಟೇ ಫ್ರೆಂಡ್ಸ್, ಈಗ ನಾನು ಇದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಇದು ಮೊಸರು ಜೊತೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು, ನೀವು ಮರೀದೆ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ಲು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಅದರಿಂದ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ ರೀತಿ ಸಿಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಆಗಿ. ನೋಡಿದ್ರಲ್ವ ಎಗ್ ದಮ್ ಬಿರಿಯಾನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇದ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಮಗೆ ತುಂಬ ಕಡಿಮೆ ಸಮಯದಲ್ಲಿ ಆಗುತ್ತೆ ಇದು, ಎಲ್ಲರೂ ಮರೀದೆ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.